ನಮಸ್ಕಾರ, ಸ್ಪೈಸ್ ಬಾಕ್ಸ್ ನಲ್ಲಿ ನಿಮಗೆ ಸ್ವಾಗತ. ಇಂದಿನ ನಮ್ಮ ರೆಸಿಪಿ ಅಂಡಾ ಕರಿ. ಇದಕ್ಕೆ ನಾವು ಒಂದು ಮಸಾಲೆ ಮಾಡೋಣ. ಈ ಮಸಾಲೆಗೆ ಒಂದು ಮಿಕ್ಸರ್ನಲ್ಲಿ ಹಸಿ ತೆಂಗಿನಕಾಯಿ ತುರಿ ಹಾಕಿ, ಹೀಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಸಿರು ಮೆಣಸಿನಕಾಯಿ, ಖಾರ ಪುಡಿ ಹಾಕಿ ನಾವು ಮಿಕ್ಸ್ ಮಾಡೋಣ. ಪೇಸ್ಟ್ ರೆಡಿ ಆಗಿದೆ. ಇದನ್ನು ಮಿಕ್ಸಿಂಗ್ ಬೌಲ್ನಿಂದ ತೆಗೆಯೋಣ. ಈಗ ಗ್ಯಾಸ್ ಆನ್ ಮಾಡೋಣ. ಸ್ವಲ್ಪ ಎಣ್ಣೆ, ಈರುಳ್ಳಿ ಹಾಕುತ್ತೇನೆ ಸಣ್ಣದಾಗಿ ಕಟ್ ಮಾಡಿರೋದು. ಇದರಲ್ಲಿ ಈರುಳ್ಳಿ ಹಾಕಿದ್ದೇವೆ, ಚೆನ್ನಾಗಿ ಗುಲಾಬಿ ಬಣ್ಣ ಬರುವವರೆಗೆ ಬೇಯಿಸಿ. ಸ್ವಲ್ಪ ಉಪ್ಪು ಹಾಕಿ, ಸ್ವಲ್ಪ ಸಕ್ಕರೆ, ಇದನ್ನು 2 ನಿಮಿಷ ನಾವು ಬೇಯಿಸೋಣ. ಪ್ಲೇಟ್ ಮುಚ್ಚಿ ಬೇಯಿಸಿದ್ರೆ ಇದು ಬೇಗ ಬೇಯುತ್ತೆ. ಈಗ ಇದಕ್ಕೆ ನಾವು ಟೊಮ್ಯಾಟೊ ಹಾಕೋಣ. ಟೊಮ್ಯಾಟೊ ಕೂಡ ಇದನ್ನು ಚೆನ್ನಾಗಿ ಬೇಯಿಸೋಣ, ಇದು ಬೇಗ ಬೇಯುತ್ತೆ. ಟೊಮ್ಯಾಟೊ ಕೂಡ ಚೆನ್ನಾಗಿ ಬೆಂದಿದೆ. ನಾವು ಈ ಪೇಸ್ಟ್ ಇದಕ್ಕೆ ಹಾಕೋಣ. ಇದಕ್ಕೆ ಗರಂ ಮಸಾಲೆ ಪೌಡರ್ ಹಾಕೋಣ. ಗರಂ ಮಸಾಲನ ಪೌಡರ್ ಸಾಧಾರಣ 1 ಟೀಸ್ಪೂನ್, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಸಾಂಬಾರ್ ಪುಡಿ ಮತ್ತೆ ಸ್ವಲ್ಪ ಜೀರಿಗೆ ಪುಡಿ ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದು ಎಣ್ಣೆ ಬಿಡಬೇಕು ತೆಂಗಿನಕಾಯಿ ತುರಿಯಿಂದ. ಇದಕ್ಕೆ ನಿಂಬೆಹಣ್ಣು ಹಿಂಡೋಣ. ಈಗ ಇದಕ್ಕೆ ಈಗ ನೀರು ಹಾಕೋಣ. ಮುಚ್ಚುಳ ಮುಚ್ಚಿ ಇದನ್ನು ಇನ್ನೂ 2 ನಿಮಿಷ ಬೇಯಿಸೋಣ. ಈ ಗ್ರೇವಿ ಈಗ ರೆಡಿ ಆಗಿದೆ. ನಾನಿಲ್ಲಿ ಈ ಮೊಟ್ಟೆ ಬಾಯ್ಲ್ ಮಾಡಿ ಇಟ್ಟಿದ್ದೆ. ಈ ಬಾಯ್ಲ್ ಮಾಡಿರೋ ಮೊಟ್ಟೆ ಮೇಲೆ ನಾನು ಈ ಗ್ರೇವಿಯನ್ನು ಹಾಕುತ್ತೇನೆ. ಅಂಡಾ ಕರಿ ರೆಡಿ ಆಗಿದೆ. ಹ್ಯಾಪಿ ಕುಕಿಂಗ್.